ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಮ್ ಐ ಜೋತಾವರ್. ಕೊನೆಗೂ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಉಪಮುಖ್ಯಮಂತ್ರಿ ದೆಹಲಿಯ ನಮ್ಮ ಸಿಸೋಡಿಯಾ ಈ ಇಡಿ ಮತ್ತು CBI ಜಾಮೀನು ಹಿಡಿದಿಂದ ಹೊರಗೆ ಬಂದಿದ್ದಾರೆ. ಜಾಮೀನು ಸಿಕ್ಕದ ಅವ್ರಿಗೆ. ಯಾಕಂದ್ರೆ ಈ ಇಡಿ ಮತ್ತು CBIಗಳು ಕಳೆದ 17 ತಿಂಗಳಿಂದ ಪಾಪ ಅವ್ರಿಗೆ ಮುಂದೆ ಹೋಗ್ತಾವೆ, ವಿಚಾರ ಮಾಡುವಾಗಿಲ್ಲ, ಹಾಗೆ ಮುಂದೆ ಹೋಗೋದು, ಮುಂದಾಕೋದು. ಅದರಲ್ಲೂ ಇಡಿಯಲ್ಲಿಂದ ಅನುಕೂಲ ಮಾಡಿಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಇಡಿ ಇದ್ದಿದ್ದು ಅದನ್ನು ದುರುಪಯೋಗ ಸಾಕಷ್ಟು ಮಾಡ್ಕೊಂಡ್ಬಿಟ್ಟಿತ್ತು ಈ ವಿಷಯದಲ್ಲಿ ಅಂತೇಳಿ ಈಗ ಸ್ಪಷ್ಟ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಅನಗತ್ಯವಾಗಿ ಒಟ್ಟು ವಿಚಾರಣೆ ಮಾಡುವಾಗಿಲ್ಲ, ಏನಾದರೂ ಮತ್ತೊಂದರದ್ದು ಹಾಕೋದು. ನಾವಿನ್ನೂ ಮಾಡ್ತಾಯಿದ್ವಿ, FIR ತಯಾರು ಮಾಡ್ತಾಯಿದ್ವಿ, ಚಾರ್ಜ್ ಶೀಟ್ ತಯಾರು ಮಾಡ್ತಾಯಿದ್ವಿ, ಹಿಂಗೆ ಮುಂದೆ ಹಾಕ್ತಾ ಆಗ್ತಾವು. ಹೀಗಾಗಿ ಅದು ಎಷ್ಟಾಗಿದೆಪ್ಪ ಅಂದ್ರೆ CBI ಇದ್ದಿದ್ದು ED ಮತ್ತು CBI 493 ಸಾಕ್ಷಿಗಳನ್ನ ಹೆಸರು ಕೊಟ್ಟದ್ದು. ಅದು ಜೊತೆ ಸಹಸ್ರಾರು ಪುಟಗಳ ದಾಖಲೆಗಳು ಆ ಎಲ್ಲ ಪುಟಗಳ ದಾಖಲೆಗಳನ್ನು ಸಾಕ್ಷಿ ಕೊಟ್ಟು ಇಷ್ಟೊಳಗೆ ಅದು ಎನಕ್ವೈರಿ ಆಗಿ ಅವ್ರು ಶಿಕ್ಷೆ ಆಗಬೇಕಾಗಿತ್ತಲ್ಲ. ಹಾಗೆ ಮುಂದೆ ಹೋಗೋದು, ವಿಚಾರಣೆ ಮಾಡುವಾಗಿಲ್ಲ, ಮುಂದೆ ಹಾಕೋದು. ಈ ಮುಂದೆ ಹಾಕಬೇಕು ಅಂದಾಗ ಇವತ್ತು ಏನಪ್ಪ ಅಂತಂದ್ರೆ ರೋಷವಾದಂಥ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಿದ್ದು ತೆಗೆದು ಕಾಲವಾಗಿ ನಾನು ED ಮತ್ತು CBI ಕೇಳ್ತಾ ಇದ್ದೆ. 17 ತಿಂಗಳಷ್ಟು ಬರೀ ವಿಚಾರಣೆ ಮಾಡಲಾರದ ಶಿಕ್ಷೆ ಕೊಡುವಂಥ ಒಂದು ಇದೇನು ಜೈಲು ಶಿಕ್ಷೆ ಕೊಡುವಂಥ ಪದ್ಧತಿ ಇದೆ, ತಪ್ಪು ಅಂತಿದ್ರು. ಇದು ಯಾಕಪ್ಪ ಅಂದ್ರೆ 21ನೇ ವಿಧಿಯ ಮಾನವ ಹಕ್ಕನ್ನು ಸ್ವತಂತ್ರ ಹಕ್ಕನ್ನು ಕಳ್ಕೊಳ್ತದೆ. ಇದು ನೀವು ಪ್ರೂವ್ ಮಾಡೋದು ನಿಮಗೆ ಬಿಟ್ಟಂಥ ವಿಷಯ. ಇದು ಪ್ರೂವ್ ಆಗಬೇಕಾದ್ರೆ ವರ್ಷಾನುಗಟ್ಟಲೆ ಹೋಗ್ತದೆ. ಇದು ಅಂದಾಗ ಅಲ್ಲಿವರೆಗೆ ಒಳಗೆ ಇರ್ಬೇಕಾರಪ್ಪ ಇವರು, ಶಿಕ್ಷೆ ಏನಿರ್ಬೇಕು, ನಾಳೆ ಸುಳ್ಳಾದ್ರೆ ಜವಾಬ್ದಾರಿ ಯಾರು ಅನ್ನುವಷ್ಟು ಮಟ್ಟಿಗೆ ಖಾರವಾಗಿ ಸಿಟ್ಟಿನಿಂದ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿ ಜಾಮೀನು ಕೊಟ್ಬಿಟ್ಟದು ಮನೀಶ್ ಶಿಶೋಡಿ ಅವರಿಗೆ. ಹೀಗಾಗಿ ಮನೀಶ್ ಶಿಶೋಡಿ ಅವರಿಗೆ ಇವತ್ತು ಏನಪ್ಪ ಅಂದರೆ ಈಗಾಗಲೇ ಬಿಡುಗಡೆಯಾಗಿ ಒಂದು ರೀತಿ ಸ್ವತಂತ್ರ ಭಾವವನ್ನು ಅನುಭವಿಸುವಂಥದ್ದಾಗಿದೆ. ಯಾಕಂದರೆ ಇಡೀ ಕೈಯಲ್ಲಿ ಸಿಕ್ಕ ನುಜ್ಜು ಗುಜ್ಜಾಗಿ ಹೋದಂಥವ್ರು ಶಿಶೋಡಿ ಅವರು. ಇದ್ರ ಮೇಲೆ ಆರೋಪ ಅಂದ್ರೆ ಅಪಕಾರ ನೀತಿಯಿಂದ ದುಡ್ಡು ಹೊಡೆದಿದ್ದಾರಪ್ಪ, ಸಾಕಷ್ಟು ಲಾಭ ಮಾಡಿಕೊಂಡ್ರೆ ಆ ದುಡ್ಡನ್ನು ಭ್ರಷ್ಟಾಚಾರದ ಮೂಲಕ ಆ ದುಡ್ಡನ್ನು ಎತ್ತಿಕೊಂಡು ಯಾವುದೋ ಒಂದು ಕಂಪ್ನಿಗೆ ಕೊಟ್ಟು ಅದ್ರ ದುಡ್ಡನ್ನು ಅದನ್ನು ಲಾಭ ಮಾಡ್ಕೊಂಡಿದ್ದಾರೆ, ತಮ್ಮ ಇಲೆಕ್ಷನ್ಗೆ ಬಳಸಿದ್ದಾರೆ. ಅವು ಸಿಗುವುದಿಲ್ಲ, ರೊಕ್ಕನೂ ಸಿಗುವುದಿಲ್ಲ, ಹುಡುಕಿಯರು ಕೊಟ್ಟಿಲ್ಲ, ಇಲ್ಲೆಲ್ಲ ತೊಗೊಂಡಪ್ಪ ದುಡ್ಡು ಸಿಕ್ಕದವ್ರ ಮನೇಲಿ ಒಂದು 10 ಕೋಟಿ, ಇವರೊಂದು 5 ಕೋಟಿ, 100 ಕೋಟಿ ಹೇಳ್ಬೇಕಲ್ಲ, ಇಲ್ಲಿವರೆಗೆ ಒಂದು ಪೈಸ ಸಿಕ್ಕಿಲ್ಲ. ಆದರೂ ಆರೋಪಗಳು ಇಷ್ಟು ಆಗಿದೆ, 100 ಕೋಟಿ, 200 ಕೋಟಿ, 300 ಕೋಟಿ ಆಗಿದೆ, ಎಲ್ಲದ್ರೂ ದುಡ್ಡಾ ತೋರಿಸಾಗ್ರಿ, ಇಲ್ಲ ಚುನಾವಣೆ ಖರ್ಚು ಮಾಡ್ಯಾರ್ರಿ, ಚುನಾವಣೆ ಖರ್ಚು ಆಗುದಲ್ಲ ಅದು. ಯಾವುದೇ ರೀತಿ ಅದಂಥದ್ದೊಂದು ಕೇಸನ್ನು ನಮ್ಮ ಸಿದ್ದರಾಮಯ್ಯ ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲ ದುಡ್ಡು ಚುನಾವಣೆಯಲ್ಲಿ ಖರ್ಚಾಗಿದೆ ರೀ. ಈಗ ಅಲ್ಲ ಈ ವಾಲ್ಮೀಕಿ ಹಗರಣದ ಬಗ್ಗೆ ನೀವು ಹಿಡೀರಿಪ್ಪ, ಅವು ದುಡ್ಡು ಎಲ್ಲಿದೆ, ಯಾರಿದ್ದಾರೆ, ಸಿದ್ದರಾಮಯ್ಯ ಬೆಳೆಸಿದ್ದಾರೆ, ಚುನಾವಣೆ ಬೆಳೆಸಿದ್ದಾರೆ, ಸೇರ್ತಾ ಇದ್ದಾರೆ, ಹೌದು ಬೆಳೆಸಿದ್ದಾರೆ, ಆಗಿದೆ, ಹೌದು ಆಗಿದೆ, 87 ಕೋಟಿ ಸ್ವತಃ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಅಲ್ಲೇ ಯಾವ ಹಗರಣದ ಇಲ್ಲೇ ಇಲ್ಲ, ದುಡ್ಡಿನ ಹೇಳೋದು ಹೇಳೋದು, ಮಾಫಿ ಸಾಕ್ಷಿ ಒಟ್ಟು ಮಾಫಿ ಸಾಕ್ಷಿ ಹೇಳೋದು ನಮ್ಮ ಸಿಸೋಡಿ ಅವ್ರನ್ನ, ಸತ್ಯೇಂದ್ರ ಜೈನ್ ಅವ್ರನ್ನ, ಜೊತೆಗೆ ಕೇಜ್ರಿವಾಲ್ನ ವಿಚಾರಣೆ ಮಾಡಲು ಮುಂದೆ ಹಾಕೋದು ಹೊಂಟಿದ್ದು. ಈ ಡಿಸಿಷನ್ ಏನಪ್ಪ ಅಂದರೆ ಇವತ್ತು ಈಗ ಬಂದಂಥ ಡಿಸಿಷನ್ನಿಂದ ಇಂತಹ ಒಂದು ಏನಪ್ಪ ಕೇವಲ ವಿಚಾರಣೆ ಮಾಡ್ತೀವಿ ದಿನ ದೂಡುವಂಥದ್ದು, ಇದು ತಪ್ಪ, ಇದು ಆಗಬಾರ್ದು, ಇದು ನಿಲ್ಲಲೇಬೇಕು. ಯಾಕಂತಂದರೆ ಅನಗತ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನಮ್ಮ ರಾಜಕೀಯ ಲಾಭಕ್ಕಾಗಿ ತಮ್ಮ ರಾಜಕೀಯ ಲಾಭಕ್ಕಾಗಿ ದುರುಪಯೋಗ ಮಾಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂಥೇಳಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದ ಆದೇಶ ಹೊರಡಿಸಿ ಅದೇ ಕಾಲಕ್ಕೆ ಕೆಳಗಿನ ಕೋರ್ಟ್ಗಳ ಬಗ್ಗೆ ಇವೇನು